ಬೆಳಗಾವಿ ಜಿಲ್ಲಾ ನಮ್ಮ ಶ್ರೀರಾಮ ಸೇನೆ ಸಂಘಟನೆಯ ಅಧ್ಯಕ್ಷರಾದಂತ ರವಿ ಕೋಕಿತ್ಕರ್ ಅವರ ಮೇಲೆ ಫೈರಿಂಗ್ ಆಯಿತು ಈ ವಿಷಯ ಅತ್ಯಂತ ಗಂಭೀರವಾದ ವಿಷಯ ಇದು ಈಕ್ವಲ್ ಟು ಮರ್ಡರ್ ಕೊಲೆಯ ಸಮಾಂತರವಾದಂತ ಪ್ರಕರಣ ಇದು ಕೂದಲ ಎಳೆಯಷ್ಟು ವ್ಯತ್ಯಾಸ ಆಗಿದ್ದರಿಂದ ಬಚಾವಾಯಿತು ಆದರೆ ಒಂದು ಮರ್ಡರ್ ಆಗ್ತಿತ್ತು ಆಗಿದ್ರೆ ಇಡೀ ರಾಜ್ಯಾದ್ಯಂತ ಗಲಭೆ ಆಗ್ತಿತ್ತು ಗಲಾಟೆ ಆಗ್ತಿತ್ತು ಮತ್ತು ಅವರ ಮನೆ ಅನಾಥ ಆಗ್ತಿತ್ತು ಇದನ್ನ ವೈಯಕ್ತಿಕ ದ್ವೇಷ ವೈಯಕ್ತಿಕ ಜಗಳ ವೈಯಕ್ತಿಕ ಆರ್ಥಿಕತೆ ಅಥವಾ ಇನ್ಯಾವುದೋ ಪ್ರಕರಣದ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಕಮಿಷನರ್ ಹೇಳಿದರೆ ನಾನು ಹೇಳ್ತೀನಿ ತಪ್ಪು ವೈಯಕ್ತಿಕ ಅಲ್ಲ ಇದು ಅವತ್ತೇ ನಾನು ಹೇಳಿದ್ದೆ ವೈಯಕ್ತಿಕ ಅಲ್ಲ ಇದು ಅದು ಇರಬಹುದು ಆದರೆ ಇದರ ಹಿಂದೆ ಇನ್ನು ಸಾಕಷ್ಟು ಕೈಗಳ ಕೆಲಸ ಮಾಡಿದವೆ ಅಂತ ಅನ್ನುವಂತ ಅವತ್ತೇ ಹೇಳಿದೆ ಈಗಲೂ ನಾನು ಹೇಳ್ತಾ ಇದೀನಿ ಇದೊಂದು ವ್ಯವಸ್ಥಿತವಾದಂತ ರಾಜಕೀಯ ಪ್ರೇರಿತವಾದಂತ ಕೊಲೆ ಪ್ರಯತ್ನ ಆಗಿದೆ ಮತ್ತು ಈ ರಾಜಕೀಯ ಪ್ರಭಾವದಿಂದ ಪೊಲೀಸ್ ಇಲಾಖೆ ಈ ಕೇಸ್ನಲ್ಲಿ ನಾನು ಹೇಳೋದು ಈ ಕೇಸ್ನಲ್ಲಿ ಎಲ್ಲೋ ಒತ್ತಡಕ್ಕೆ ಎಲ್ಲೋ ಆಶೆಗೆ ಮಣಿತಾ ಇದ್ದಾರೆ ಅಂತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಆರೋಪ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸಾಕಷ್ಟು ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ಹೇಗೆ ಯಾವ್ಯಾವ ರೀತಿ ಇವತ್ತಿನ ತನಕ ಇವತ್ತಿನವರೆಗೆ ಈ ಒಂದು ಕೊಲೆ ಪ್ರಕರಣದ ಈ ಘಟನೆಯನ್ನು ಇವತ್ತಿನವರೆಗೆ ಐ ವಿಟ್ನೆಸ್ ಅಂದರೆ ಆ ಕಾರಿನೊಳಗಡೆ ಇದ್ದಂಥ ಮೂರು ಜನರದ್ದು ಇನ್ನೂವರೆಗೆ ಹೇಳಿಕೆ ತಗೊಂಡಿಲ್ಲ ಇನ್ನೂವರೆಗೆ ಹೇಳಿಕೆ ತಗೊಂಡಿಲ್ಲ ಆ ಫೈರಿಂಗ್ ಆದಂಥ ಪ್ಲೇಸನ್ನ ಆಜುಬಾಜು ಮನೆ ಅಂಗಡಿ ಗ್ಯಾರೇಜು ಅಲ್ಲಿ ಹೋಟೆಲ್ಗಳಿದ್ದಾವೆ ಅವ್ರದ್ದು ಯಾರ್ದೂ ಕೂಡ ತಗೊಂಡಿಲ್ಲ ಅಂದರೆ ಎಷ್ಟು ಗಂಭೀರ ತಗೊಂಡಿದ್ದಾರೆ ಅಂತ ಅನ್ನೋದು ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ ಇನ್ನು ಸಿ ಸಿ ಕ್ಯಾಮ್ರಾದಲ್ಲಿ ಎರಡು ವೆಹಿಕಲ್ ಇದ್ದಾವೆ ಒಂದು ಸ್ಕೂಟರ್ ಇದೆ ಇನ್ನೊಂದು ಬೈಕ್ ಇದೆ ಬೈಕು ಸ್ಪೀಡ್ನಲ್ಲಿ ಹೋಗಿದೆ ಸ್ಕೂಟರು ಎಡಗಡೆ ಆ ಶಾಲೆಯ ಕಡೆಗೆ ಹೋಗಿದೆ ಅದು ಸ್ಕೂಟರನ್ನು ಸೀಸ್ ಮಾಡಿದ್ದಾರೆ ಬೈಕ್ ಇಲ್ಲ ಇನ್ನೂವರೆಗೆ ಬೈಕ್ ಸೀಸ್ ಮಾಡಿಲ್ಲ ಬೈಕ್ ಯಾವುದು ಅಂತ ಅನ್ನೋದು ಇನ್ನೂವರೆಗೆ ಕಂಡು ಹಿಡಿದಿಲ್ಲ ಮತ್ತು ಸ್ಕೂಟರ್ನಲ್ಲಿ ಇಬ್ಬರಿದ್ದಾರೆ ಅದರಲ್ಲಿ ಇಬ್ಬರಿದ್ದಾರೆ ನಾನು ಹೇಳ್ತೀನಿ ಇದೊಂದು ಗ್ಯಾಂಗ್ ಇದೆ ಒಂದು ಟೋಟಲ್ ಒಂದು ಟೀಮ್ ಇದೆ ಇಬ್ಬರು ಇಬ್ಬರು ನಾಲ್ಕು ಐದು ಅಂತ ನಾನು ಹೇಳಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಸಾಜಿಸಿದೆ ಇದೊಂದು ಕುತಂತ್ರ ನಡೀತಾ ಇದೆ ಹಿಂದೂ ವಿರೋಧಿ ಕುತಂತ್ರ ಇದು ರಾಜಕೀಯ ಸ್ವಾರ್ಥದ ಕುತಂತ್ರ ಇದು ಸೊ ಆ ಹಿನ್ನೆಲೆಯಲ್ಲಿ ಇನ್ನೊಂದು ಬೈಕು ಯಾರ್ದು ಎಲ್ಲಿ ಹೋಯಿತು ಯಾರವರು ಅನ್ನೋದು ಇನ್ನೂವರೆಗೆ ಇಲ್ಲ ಮೂರು ಜನ ಸರೆಂಡರ್ ಆಗಿದ್ದಾರೆ ಆ ಮೂರು ಜನ ಸರೆಂಡರ್ ಆಗಿದ್ದು ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲ ಅಲ್ಲ ಬೇರೆ ಯಾವುದೋ ಒಂದು ಆಫೀಸರ್ ಎದುರುಗಡೆ ಸರೆಂಡರ್ ಆಗಿದ್ದಾರೆ ಯಾಕೆ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ ಯಾಕೆ ಸರೆಂಡರ್ ಆಗಲಿಲ್ಲ ಅಥವಾ ಅರೆಸ್ಟ್ ಅಲ್ಲಿ ಯಾಕಾಗಲಿಲ್ಲ ಸೊ ಇದು ಇದು ಒಂದು ನಾವು ಸಂಶಯ ಪಡುವಂಥ ಇದನ್ನು ಹೇಳ್ತಾ ಇದ್ದೀನಿ ಇನ್ನು ಎರಡು ಬಾರಿ ಫೈರ್ ಆಗಿದೆ ಎರಡು ಬುಲೆಟ್ ಇದೆ ಒಂದು ಬುಲೆಟ್ ಮಾತ್ರ ಸೀಸ್ ಮಾಡಿದರು ಎರಡನೇದು ಆ ವ್ಯಕ್ತಿ ಡ್ರೈವರ್ ಹೇಳಿದ್ದಾರೆ ತನ್ನ ಹೇಳಿಕೆಯಲ್ಲಿ ಹೇಳಿದ್ದಾನೆ ನನಗೆ ಮೊದಲು ಒಂದು ಕಾಲಿಗೆ ಹೊಡೆದು ಕೆಳಗಡೆ ಏನೋ ಬಿತ್ತು ಅಂತನ್ನೋದು ಹೇಳಿದಾನ ಅವನು ಗ್ಲಾಸಿಗೆ ಹೊಡೆದು ಕಾಲಿಗೆ ಹೊಡೆದಿದೆ ಬಲಗಾಲಿಗೆ ಅವನು ಕಾಲಿಗೆ ಹೊಡೆದಿದೆ ಹೊಡೆದು ಕೆಳಗಡೆ ಬಿದ್ದಿದೆ ಅಂತನ್ನುವಂಥದ್ದು ಹೇಳಿಕೆಯನ್ನು ಹೇಳಿದ್ರೂ ಕೂಡ ಆ ಎರಡನೆಯ ಬುಲೆಟ್ಟಿನ ಸಂಬಂಧಪಟ್ಟಾಗೆ ಏನೂ ಯೋಚನೆ ಮಾಡಲಿಲ್ಲ ಯಾವಾಗ ಸಿಕ್ತು ಎರಡನೇ ಬುಲೆಟ್ಟು ಅಂತಂದರೆ ರವಿ ಕೋಕಿತ್ಕರ್ ಯಾವುದೋ ಒಂದು ದಾಖಲೆ ಬೇಕಾಗಿದೆ ಅಂತ ಹೇಳಿ ಆ ಕಾರಿನಲ್ಲಿ ಸೀಸ್ ಮಾಡಿದಂಥ ಕಾರಿನಲ್ಲಿ ಒಳಗಡೆ ಹೋಗಿ ನೋಡಿದಾಗ ಆವಾಗ ಎರಡನೇ ಬುಲೆಟ್ ಸಿಕ್ಕಿದೆ
ಇವರಿಂದಲ್ಲ, ಪೊಲೀಸರಿಂದಲ್ಲ. ಪೊಲೀಸರು ಎನ್ಕ್ವೈರಿ ಮಾಡೇ ಇಲ್ಲ, ಅಲ್ಲಿ ನೋಡೇ ಇಲ್ಲ. ಅಂದರೆ ಎಷ್ಟು ದುರ್ಲಕ್ಷ ಮಾಡಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತನ್ನುವಂಥದ್ದು ಇದೇ ಸಾಕ್ಷಿ ಹೇಳ್ತೀನಿ ನಾನು. ಇನ್ನು ಎಫ್ ಎಸ್ ಎಲ್ ಸಂಬಂಧಪಟ್ಟ ಹಾಗೆ ಇನ್ನೂವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಸೊ ಈ ರೀತಿಯ ಎಲ್ಲ ಇದನ್ನು ಗಮನಿಸಿದರೆ ವ್ಯವಸ್ಥಿತವಾಗಿ ಮುಚ್ಚಾಕುವಂಥ ಇನ್ನೊಂದು ಬಹಳ ದೊಡ್ಡ ಗಂಭೀರವಾದಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆರ್ಮ್ಸ್ ಆ್ಯಕ್ಟ್ ಪ್ರಕಾರ 27 ಸೆಕ್ಷನ್ 27 ಆ್ಯಕ್ಟ್ ಹಾಕಬೇಕು. ಈ ಕೇಸ್ ಇದು ಹಾಕಬೇಕು. ಇವರು ಹಾಕಿದ್ದು 25. ಏನು 25 ಏನು ಹೇಳುತ್ತೆ ಅಂದರೆ, ಇತ್ತು ಆರ್ಮ್ ಇತ್ತು, ಆಯುಧ ಇತ್ತು ಅಂತನ್ನೋದಕ್ಕೆ 25 ಹೇಳುತ್ತೆ. 27 ಏನು ಹೇಳುತ್ತೆ ಅಂದರೆ, ಆರ್ಮ್ ಆಯುಧವನ್ನು ಉಪಯೋಗಿಸಿದ್ದಾರೆ, ಫೈರ್ ಆಗಿದೆ. ಸೊ 25ಗೆ ಶಿಕ್ಷೆ ಇಲ್ಲ, ಅದಕ್ಕೆ ಭಾಳ ದೊಡ್ಡ ಅಪರಾಧ ಅಲ್ಲ ಅದು. ಆದರೆ ಫೈರ್ ಆಗಿದ್ದು 27 ಹಾಕಿಲ್ಲ ಅವರು. ಅಂದರೆ ಎಂಥ ಲೋಪ ಮಾಡ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. 3 ವರ್ಷದಿಂದ 7 ವರ್ಷವರೆಗೆ ಶಿಕ್ಷೆ ಇದೆ, ಆರ್ ಜೀವಾವಧಿ ಶಿಕ್ಷೆ ಇದೆ, ಆರ್ ಗಲ್ಲು ಶಿಕ್ಷೆ ಇದೆ. 27 ಸೆಕ್ಷನ್ 27A ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ, ಯಾಕೆ ಯಾರು ನಿಮ್ಮ ಮೇಲೆ ತಲೆ ಮೇಲೆ ಕೂತಿದ್ದಾರೆ, ಯಾರಿಗೆ ಬಲಿ ಕೊಡ್ತಾ ಇದ್ದಾರೆ? ನಿಮ್ಮ ಮೇಲೆ ವಿಶ್ವಾಸ ಹೋಗ್ತಾ ಇದೆ, ಗಂಭೀರವಾಗಿ ತಗೊಂಡಿಲ್ಲ ಅಂತನ್ನೋದಕ್ಕೆ ಇದು ಇದೇ ಕಾರಣ. ಸೊ ವ್ಯವಸ್ಥಿತವಾಗಿ ಇದನ್ನು ಯಾರ್ದೋ ದಬಾನಿಕೆ ಮೇಲೆ, ರಾಜಕೀಯದ ಪ್ರಭಾವ ನಿಶ್ಚಿತವಾಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 8ನೇ ತಾರೀಕನೇ ದಾವಣಗೆರೆಯಲ್ಲೋ ಅಥವಾ ಹಾವೇರಿಯಲ್ಲಿ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೊಂದು ಗಂಭೀರ ಪ್ರಕರಣ ಇದೆ, ಕೂಡಲೇ ನಾನು ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ. ಯಾವುದೇ ರೀತಿಯ ಇದರಲ್ಲಿ ಯಾರ್ದು ಏನೂ ಇಲ್ಲದೆ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತನ್ನುವಂಥದ್ದು ಸ್ಪಷ್ಟವಾಗಿ ಹೇಳಿದಂಥ ಮುಖ್ಯಮಂತ್ರಿಗಳನ್ನು ಕೂಡ ಪಕ್ಕಕ್ಕೆ ತಳ್ಳಿ. ಮುಖ್ಯಮಂತ್ರಿಗಳು ಕಿಮ್ಮತ್ತು ಕೊಟ್ಟಿಲ್ಲ, ಮುಖ್ಯಮಂತ್ರಿ ಮೇಲೆ ಇನ್ನೊಬ್ಬ ಯಾರೋ ಇಲ್ಲಿ ಪ್ರಭಾವಿ ರಾಜಕೀಯ ನಾಯಕರ ಇವರ ಮೇಲೆ ಆಟ ಆಡ್ತಾ ಇದ್ದಾರೆ ಅಂತನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ, ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ. ಸೊ ನಾನು ಹೇಳ್ತಾ ಇದ್ದೀನಿ, ಸೊ ಇವೆಲ್ಲವನ್ನು ಗಮನಿಸಿದರೆ ಬೆಳಗಾವಿ ಪೊಲೀಸ್ ಇಲಾಖೆ ಮೇಲೆ ನಮಗೆ ಈ ಕೇಸ್ನಲ್ಲಿ ವಿಶ್ವಾಸ ಇಲ್ಲ.